ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶೇಖರ್. ಇವತ್ತು ಐಸ್ ಕ್ರೀಮ್ ವಿತ್ ಫ್ರೂಟ್ ಸಲಾಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಹೇಗೆ ಮಾಡ್ತೀನಿ ಅಂತ ನಿಮಗೆ ಕೂಡ ಹೇಳ್ಬೋದು. ಫಸ್ಟು ಹಾಲನ್ನ ಚೆನ್ನಾಗಿ ಕಾಯಿಸಿಟ್ಕೋಬೇಕು. ನಾನು 1 ಲೀಟರ್ ಹಾಲು ತಗೊಂಡಿರೋದು. ನಾನು ಹಾಲು ತಣ್ಣಗಾದ್ಮೇಲೆ ಒಂದು 1/4 ಬೌಲಷ್ಟು ಉಗುರು ಬೆಚ್ಚಗಿರೋ ಹಾಲು ತಗೊಂಡಿದ್ದೀನಿ. ಇವಾಗ ನಾನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಕ್ಕೆ 1/3 ಸ್ಪೂನ್ ಹಾಕಬೇಕಷ್ಟೇ. ಕಸ್ಟರ್ಡ್ ಪೌಡ್ರನ್ನ ಜಾಸ್ತಿನೂ ಹಾಕಬಾರ್ದು, ಯಾಕೆಂದರೆ ಹಾಲು ತಣ್ಣಗಾದ್ಮೇಲೆ ಫುಲ್ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ನಾನು ಹಾಲು ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ. ಅದಾದ್ರೂ ಕೂಡ ನಾನು ಗ್ಯಾಸ್ನ ಫುಲ್ ಸ್ಲೋಗಿಟ್ಟಿದ್ದೀನಿ. ಮತ್ತು ನಾವು ಕಸ್ಟರ್ಡ್ ಪೌಡ್ರು ಮಿಕ್ಸ್ ಮಾಡಿ ಇಟ್ಟಿದ್ದೆವು ಅಲ್ವ, ನಾವು ಬೆಚ್ಚಗಿರೋ ಹಾಲನ್ನ, ಈಗ ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮ್ಗೆ ಸಿಹಿ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗೋವರೆಗೂ ಕೂಡ ಬೇಯಿಸ್ಕೋಬೇಕು. ನೋಡಿ, ಸಕ್ಕರೆ ಇನ್ನೂ ಕರಗಿಲ್ಲ, ಸಕ್ಕರೆ ಪೂರ್ತಿ ಕರಗಬೇಕು, ಆವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋದು. ಸಕ್ಕರೆ ಕರಗಿದೆ, ಇವಾಗ ನಾನು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಹಾಲನ್ನ ಫುಲ್ ತಣ್ಣಗಾಗೋದಕ್ಕೆ ಇಡೋಣ. ಹಾಲು ಫುಲ್ ತಣ್ಣಗಾಗಿದೆ, ನಾನು ಒಂದು ಬೌಲಿಗೆ ಹಾಲು ಹಾಕ್ಕೊಂಡಿದ್ದೀನಿ. ಈಗ ನಾನು ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ, ಅಂದರೆ ಗೋಡಂಬಿ, ದ್ರಾಕ್ಷಿ, ಅಂಜೂರ ಇಷ್ಟಿತ್ತು ನಾನು ಹಾಕಿದ್ದೀನಿ. ನಿಮ್ಮಲ್ಲಿ ಬೇರೆ ಏನಾರು ಇದ್ದರೆ ಹಾಕ್ಕೊಳ್ಳಿ. ಹಾಗೆ ದ್ರಾಕ್ಷಿ ಕೂಡ ಹಾಕ್ತಾಯಿದ್ದೀನಿ. ಆ್ಯಪಲ್ ಇದು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ಕಸ್ತೂರಿ ಬೀಜ, 1 ಸ್ಪೂನ್ ಇಲ್ಲ ಅಂದರೆ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ನೋಡಿದ್ರಿ ಅಲ್ವಾ, ಐಸ್ ಕ್ರೀಮ್ ವಿತ್ ಫ್ರೂಟ್ ಸಲಾಡ್ ಎಷ್ಟು ಬೇಗ ರೆಡಿ ಆಯಿತು ಅಂತ. ಸೊ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ.